ಸಿಎಂ ಸಿದ್ದರಾಮಯ್ಯಗೆ ಮುಳುವಾಗುತ್ತಾ ಮಗ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಪ್ರಶ್ನೆ ಸತ್ಯಕ್ಕೆ ಉದ್ಭವಿಸ್ತಾರೆ. ವರುಣಾದಲ್ಲಿ ಕುಕ್ಕರ್ ಹಾಗೂ ಐರನ್ ಬಾಕ್ಸ್ ಅನ್ನ ಹಂಚಿದ್ವಿ ನಾವು ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈಗ ಸಿದ್ದರಾಮಯ್ಯ ಅವರಿಗೆ ಕಾಸ್ಟ್ಲಿಯಾಗಿ ಪರಿಗಣಿಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಅವರು ಅಲರ್ಟ್ ಆಗ್ತಾ ಇದ್ದಾರೆ, ಆಕ್ಟಿವ್ ಆಗ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯನ್ನ ಆಧರಿಸಿ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೆ ಬಿಜೆಪಿ ಪಾಳಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಚುನಾವಣೆ ಸಮಯದಲ್ಲಿ ತಂದೆಯವರು ನಮ್ಮ ಒಬ್ಬ ವರ್ಣಾ ಕ್ಷೇತ್ರದಲ್ಲಿ ಮಡಿವಾಳ ಸಮುದಾಯದ ಸಂಘಟನೆ ಮಾಡಬೇಕು ಅಂತ ಹೇಳಿ ಸಾವಿರಾರು ಜನ ಸೇರಿಸಿ ಅವರೆಲ್ಲರಿಗೂ ಕೂಡ ಕುಕ್ಕರ್ ಮತ್ತೆ ಐರನ್ ಬಾಕ್ಸ್ ಕೊಡುವಂತ ಕಾರ್ಯಕ್ರಮ ನಮ್ಮ ಕ್ಷೇತ್ರ ನಮಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು. ಆದ್ರೂ ಕೂಡ ತಂದೆಯವರು ಬಹಳಷ್ಟು ಬಿಸಿ ಇದ್ದರು ಚುನಾವಣೆ ತೊಡಗಿದ್ರು. ಎರಡು ಮೂರು ಸರಿ ಬಂದು ದಿನಾಂಕ ತೆಗೆದುಕೊಂಡು ಎರಡು ಮೂರು ಸರಿ ಕ್ಯಾನ್ಸಲ್ ಆದ್ರು ಕೂಡ ಪಟ್ಟು ಬಿಡದೆ ವರ್ಣಾ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮ ಯಶಸ್ವಿ ಆಯ್ತು, ನಾನು ಬರ್ಬೇಕಾಯ್ತು. ಆದ್ರೆ ಆ ಸಮಯದಲ್ಲಿ ಅವತ್ತೇ ಬೇರೆ ಕಾರ್ಯಕರ್ತರು ತಂದೆಯವರು ಬಂದಿದ್ರು. ನಂತರ ನಂಜಪ್ಪ ಅವರು ಅವ್ರ ಕೈಲೆ ಈ ಕುಕ್ಕರ್ ಮತ್ತೆ ಐರನ್ ಬಾಕ್ಸ್ ಎಲ್ಲ ಕೊಡಿಸಿದ್ರು. ವರ್ಣಾ ಕ್ಷೇತ್ರದಲ್ಲಿ ಮಡಿವಾಳ ಸಮುದಾಯ ಸಂಘಟನೆ ಮಾಡಿ ಅವರ ಓಟ್ಗಳು ನಮ್ಗೆ ಹೆಚ್ಚಿನ ಸಂಖ್ಯೆ ಬಿಡುವಂತ ಮಾಡಿ ಸಿದ್ದರಾಮಯ್ಯ ಅವರು ಗೆಲ್ಲೋದಕ್ಕೆ ಅವರು ಕೂಡ ಬಹಳಷ್ಟು ಕೊಡುಗೆ.